ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಮಗೆ BSNL ಏನಿದೆ ಲೇಟೆಸ್ಟ್ ಆಗಿ ಹೊಸ ಸರ್ವಿಸ್ ಇಂಟ್ರೊಡಕ್ಷನ್ ಮಾಡ್ತಾ ಇದೆ, ಅಂದ್ರೆ 4G ಮತ್ತು 5G OTA ಸರ್ವಿಸ್ ಏನಾದ್ರು ಲಾಂಚ್ ಮಾಡ್ತಾ ಇದೆ, ಅಷ್ಟೆಲ್ಲ ಯೂನಿವರ್ಸಲ್ ಸಿಮ್ ಕೂಡ ಲಾಂಚ್ ನ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ಈ ಎರಡು ಟಾಪಿಕ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅಂದ್ರೆ BSNL 4G ಆ್ಯಂಡ್ 5G ರೆಡಿ, OTA ಅಂದ್ರೆ ಏನು, ಮತ್ತೆ BSNL ಯೂನಿವರ್ಸಲ್ ಸಿಮ್ ಅಂದ್ರೆ BSNL ಯು ಸಿಮ್ ಅಂದ್ರೆ ಏನು ಅಂತ ಈ ಎರಡು ಟಾಪಿಕ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನಿನ್ನೆ ಅಷ್ಟೇ ಆಫೀಸಿಯಲಿ ಏನಿದೆ BSNL ಏನಿದೆ ತಮ್ಮದು ಟ್ವಿಟರ್ ಅಕೌಂಟ್ ಅಲ್ಲಿ ಈ ಆಫೀಸಿಯಲಿ ಈ ಸರ್ವಿಸ್ ಸಂಬಂಧಪಟ್ಟಂಗೆ ಆಫೀಸಿಯಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಅಂತ ಹೇಳ್ಬೋದು. ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಎರಡು ಟಾಪಿಕ್ ಯಾವ ತರ ಕೆಲಸ ಮಾಡುತ್ತೆ ಅಂತ. ಹೌದು ಫ್ರೆಂಡ್ಸ್, ಆಲ್ರೆಡಿ BSNL ಏನಿದೆ ತಮ್ಮದು 4G ಟವರ್ಸ್ ಏನಿದೆ ಪ್ಲಾಂಟ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಅಕ್ಟೋಬರ್ ತಿಂಗಳು ಒಳಗಡೆ ಏನಿದೆ ಬರೋಬ್ಬರಿ 60,000 to 70,000 ಟವರ್ಸ್ ಏನಿದೆ ಆಲ್ ಓವರ್ ಇಂಡಿಯಾದಲ್ಲಿ ಪ್ಲಾಂಟ್ ಮಾಡೋದಕ್ಕೆ ಶುರು ಮಾಡಿದೆ. ಅಷ್ಟೆಲ್ಲ ಏನು ಮಾರ್ಚ್ ತಿಂಗಳಲ್ಲಿ ಏನಿದೆ ಇದರದು ಒಂದು ಡೆಡ್ ಲೈನ್ ಏನಿದೆ ಮಾರ್ಚ್ ತಿಂಗಳಲ್ಲಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಮಾರ್ಚ್ ತಿಂಗಳು ಒಳಗಡೆ ಏನಿದೆ ಕಂಪ್ಲೀಟ್ ಆಗಿ 100,000 ಟವರ್ ಏನಿದೆ ಒಂದು ಪ್ಲಾಂಟ್ ಮಾಡೋದಾಗಿ ಒಂದು ಟಾರ್ಗೆಟ್ನ ಮಾಡಿದೆ. ಹೌದು ಫ್ರೆಂಡ್ಸ್, ಇದರ ಹೈಲೈಟ್ ಬಗ್ಗೆ ಹೇಳಬೇಕಂದ್ರೆ ನೀವು ಸ್ಟಾರ್ಟಿಗೆ ಇದನ್ನು ಇಂಟರ್ನೆಟ್ಗೆ ನೋಡಿರಬೇಕು ಅಥವಾ ಕೇಳಿರಬೇಕು, BSNL ನ್ಯೂ OTA ಪ್ಲಾಟ್ಫಾರ್ಮ್ ಏನಿದೆ ಅದು ಬರ್ತಾ ಇದೆ. ಅಂದರೆ ಇದು ಬೋತ್ 4G ಹಾಗೂ 5G ಸಂಬಂಧಪಟ್ಟಂಥ ಒಂದು ಸರ್ವಿಸ್ ಬರ್ತಾ ಇದೆ ಅದು. ಬಟ್ ಅದರಲ್ಲಿ 4G ಇರುತ್ತೆ, 4G ಕೋರ್ ಸಿಸ್ಟಮಲ್ಲಿ. ಇದರಲ್ಲಿ 5G ಹೈ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಏನಿದೆ ಆ್ಯಡ್ನ ಮಾಡಿರ್ತಾರೆ. ಅಂದರೆ ಅವರಿಗೆ ಯಾವಾಗ ಒಂದು ಅಪ್ಗ್ರೇಡ್ ಮಾಡುವಂಥ ಒಂದು ಟೈಮ್ ಅಥವಾ ಚಾನ್ಸ್ ಬರುತ್ತೆ, ಅವರು ಯಾವುದೇ ಅಂತ ಸರ್ವಿಸ್ ಅಪ್ಗ್ರೇಡ್ ಮಾಡಿದೆ ಡೈರೆಕ್ಟಾಗಿ ಇಲ್ಲಿ ಈ 4G ಟವರ್ ಮುಖಾಂತರ 5G ಸರ್ವಿಸ್ ಏನಿದೆ ಡೈರೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಯು ಸಿಮ್ ಫಂಕ್ಷನಾಲಿಟಿ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಸ್ಮಾರ್ಟ್ ಕಾರ್ಡ್ ಇರುತ್ತೆ, ಅಂದರೆ ತುಂಬ ಸ್ಮಾರ್ಟ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಇದರಲ್ಲಿ ನೀವು ಇದರದು ವರ್ಕಿಂಗ್ ಪರ್ಪಸ್ನ ನೋಡಿದ್ರೆ ಇದರಲ್ಲಿ ಐಡೆಂಟಿಟಿ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಅಥೆಂಟಿಕೇಶನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅದರಲ್ಲಿ ನಿಮಗೆ ತುಂಬ ಸೆಕ್ಯೂರ್ ಆಗಿ ಇದರಲ್ಲಿ ಸೇವ್ ಆಗುತ್ತೆ. ಅಂದರೆ ಅನ್ಲೈಕ್ ನೀವು ಕ್ಲಾಸಿಕ್ ಸಿಮ್ ಕಾರ್ಡ್ ಕಂಪೇರ್ ಮಾಡಿ ನೋಡಿದ್ರೆ ಅದಕ್ಕಿಂತ ಇದು ತುಂಬ ಸ್ಮಾರ್ಟ್ ಆಗಿ ಕೆಲಸ ಮಾಡುತ್ತೆ ಹಾಗೂ ಹೈ ಸೆಕ್ಯೂರಿಟಿಯಲ್ಲಿ ಇದು ಕೆಲಸ ಮಾಡುತ್ತೆ. ಅಂದರೆ ಇದರಲ್ಲಿ ನೀವು ಒಂದು GSM ಅಸೋಸಿಯೇಟೆಡ್ ಇರುತ್ತೆ, ಅದರ ಜೊತೆಗೆ ಇಲ್ಲಿ UMTS ಅಂತ ಅಂದರೆ 3G ಕೂಡ ಇರುತ್ತೆ. 3G ಆದಮೇಲೆ LTE 4G ಸರ್ವಿಸ್ ಕೂಡ ಇದರಲ್ಲಿ ಬರುತ್ತೆ, ಅಂದರೆ ಸಪೋರ್ಟ್ ಆಗುತ್ತೆ. ಅದು ಆದಮೇಲೆ ಇನ್ನು ಉಳಿದಂಥ ಇದರದ ಫೀಚರ್ಸನ್ನ ನೋಡಿದ್ರೆ ಇಲ್ಲಿ ಸಬ್ಸ್ಕ್ರೈಬರ್ ರಿಲೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ, ಅದು ಕೂಡ ಇದರಲ್ಲಿ ತುಂಬ ಸೆಕ್ಯೂರ್ ಆಗಿ ಇದರಲ್ಲಿ ಸ್ಟೋರ್ ಆಗುತ್ತೆ, ಇನ್ಕ್ಲೂಡಿಂಗ್ ಅದರದ್ದು ಸಬ್ಸ್ಕ್ರೈಬರ್ ರಿಲೇಟೆಡ್ ಡಾಟಾ ಆಗಿರ್ಬೋದು. ಅಷ್ಟೆಲ್ಲ ಸಬ್ಸ್ಕ್ರೈಬರ್ ಐಡೆಂಟಿಟಿ ಅಂದರೆ ಯುನಿಕ್ ಐಡೆಂಟಿಫಿಕೇಷನ್ ಇನ್ಫಾರ್ಮೇಶನ್ ಏನಿರುತ್ತೆ ಅದು ಕೂಡ ಇಲ್ಲಿ ಇದರ ಕೂಡ ಇಲ್ಲಿ ಸೆಕ್ಯೂರ್ ಆಗಿರುತ್ತೆ. ಇನ್ನು ಅಷ್ಟೆಲ್ಲ ಇನ್ನು ಅಥೆಂಟಿಕೇಶನ್ ಕೀ ಏನಿರುತ್ತೆ ಅಂದರೆ ಯೂಸರ್ ಏನು ಸೆಕ್ಯೂರ್ ಕಮ್ಯುನಿಕೇಷನ್ ಬಿಟ್ವೀನ್ ಮೊಬೈಲ್ ಡಿವೈಸ್ ಅಂತ ಏನು ಒಂದು ನೆಟ್ವರ್ಕ್ ಏನಿರುತ್ತೆ ಆ ನೆಟ್ವರ್ಕ್ ಐಡೆಂಟಿಟಿ ಅಥವಾ ಅದರದ್ದು ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ತುಂಬ ಸೆಕ್ಯೂರ್ ಆಗಿ ಸೇವ್ ಆಗಿರುತ್ತೆ. ಅಷ್ಟೆಲ್ಲ ಇನ್ನು ಸೆಕ್ಯೂರಿಟಿ ಪ್ಯಾರಾಮೀಟರ್ಸ್ ಅಂದರೆ ಇನ್ನು ಉಳಿದಂಥ ಇಲ್ಲಿ ಇನ್ಕ್ರಿಪ್ಷನ್ ಆಗಿರ್ಬೋದು ಮತ್ತು ಇನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಎರಡು ಕೂಡ ಇಲ್ಲಿ ಆಗುತ್ತೆ. ಅಂದರೆ ಕಮ್ಯುನಿಕೇಷನಲ್ಲಿ ನೀವು ಸೆಕ್ಯೂರಿಟಿ ಪ್ಯಾರಾಮೀಟರಲ್ಲಿ ಸಿಮ್ ಕಾರ್ಡ್ ಸಂಬಂಧಪಟ್ಟಂಥ ಏನು ಒಂದು ಡಾಟಾ ಸೆಂಡ್ ಮಾಡೋದಾಗಿರ್ಬೋದು, ರಿಸೀವ್ ಮಾಡೋದಾಗಿರ್ಬೋದು, ಅಂದರೆ ಎಕ್ಸಾಂಪಲ್ ರೀತಿಯಿಂದ ಹೇಳಬೇಕಂದ್ರೆ ಅದು ಫುಲ್ಸ್ ಡೀಟೇಲ್ಸ್ ಆಗಿರ್ಬೋದು, SNS ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಸೆಕ್ಯೂರಿಟಿ ಪ್ಯಾರಾಮೀಟರಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಪ್ರತಿಯೊಂದು ಸರ್ವಿಸ್ ಕೂಡ ಇಲ್ಲಿ ಇನ್ಕ್ರಿಪ್ಷನ್ ಮಾಡುತ್ತೆ. ಅದು ಆದಮೇಲೆ ಯಾವಾಗ ಇದು ಇನ್ಕ್ರಿಪ್ಷನು ಆಗುತ್ತೆ ಮತ್ತು ಇಲ್ಲಿ ಡಿಕ್ರಿಪ್ಷನು ಕೂಡ ಆಗುತ್ತೆ. ಅಂದರೆ ಕಮ್ಯುನಿಕೇಷನ್ ಸಂಬಂಧಪಟ್ಟಂಥ ಒಂದು ಇಲ್ಲಿ ಸೆಕ್ಯೂರಿಟಿ ಪ್ಯಾರಾಮೀಟರ್ ಇರ್ತದೆ, ಇದು USIM ಅಲ್ಲಿ ವರ್ಕಿಂಗ್ ಆಗುತ್ತೆ. ಅಷ್ಟೆಲ್ಲ ಇನ್ನು ಹೌದು, ಯೂನಿವರ್ಸಲ್ ಸಿಮ್ ಅಲ್ಲಿ ನೀವು ಓವರ್ಆಲ್ ಇಂಡಿಯಾದಲ್ಲಿ ಯಾವ ನೀವು ಓವರ್ಆಲ್ ಇಲ್ಲಿ ಕನ್ಯಾಕುಮಾರಿ ಹಿಡ್ಕೊಂಡು ಇಲ್ಲಿ ಜಮ್ಮು ಕಾಶ್ಮೀರ ಥರ ತಿರುಗಾಡಿದ್ರು ಕೂಡ ಇಲ್ಲಿ ಯಾವುದೇ ಅಂತ ರೋಮಿಂಗ್ ಚಾರ್ಜ್ನ ಇಲ್ಲಿ ಅವರು ಕಟ್ನ ಮಾಡ್ಕೊಳ್ತಿಲ್ಲ. ಹೌದು, ಇದು ಓನ್ಲಿ ಪಾಸಿಬಲ್ ಆಗುತ್ತೆ ಯೂನಿವರ್ಸಲ್ ಸಿಮ್ಮಲ್ಲಿ ಮಾತ್ರ ಈ ರೋಮಿಂಗ್ ಸರ್ವಿಸ್ ಏನಿದೆ ಇಲ್ಲಿ ಯಾವುದೇ ಅಂತ ಚಾರ್ಜಸ್ ಆಗೋದಿಲ್ಲ. ಅದು ಯಾಕೆ ಆಗೋದಿಲ್ಲ ಅಂದರೆ ಯೂನಿವರ್ಸಲ್ ಸಿಮ್ ಇರೋದ್ರಿಂದ, USIM ಇರೋದ್ರಿಂದ ಇಲ್ಲಿ ಯಾವುದೇ ಅಂತ ಒಂದು ರೋಮಿಂಗ್ ಚಾರ್ಜಸ್ನ ಇಲ್ಲಿ ಅಪ್ಲೈ ಆಗೋದಿಲ್ಲ. ಹೌದು, ಇದರಲ್ಲಿ ಪ್ರೊಫೈಲ್ ಮ್ಯಾನೇಜ್ಮೆಂಟ್ ಇದೆ, ಅದು ಆದಮೇಲೆ ಇಲ್ಲಿ ಮತ್ತು ಅಥೆಂಟಿಕೇಶನ್ ಸಂಬಂಧಪಟ್ಟಂಥ ಒಂದು ಅಥೆಂಟಿಕೇಶನ್ ಸಂಬಂಧಪಟ್ಟಂಥ ಒಂದಕ್ಕೂ ಇನ್ಫಾರ್ಮೇಷನ್ ಕೂಡ ಇಲ್ಲಿ. ಅಷ್ಟರಲ್ಲಿ ಇದರಲ್ಲಿ ಡೌನ್ಲೋಡೇಬಲ್ ಹಾಗೂ ಅಪ್ಡೇಟೇಬಲ್ ಕೂಡ ಇದರಲ್ಲಿ ನೀವು ಮಾಡ್ಕೋಬೋದು. ಅನ್ಲೈಕ್ GSM ಸಿಮ್ ಕಾರ್ಡಿಂದ ನೀವು ಡೈರೆಕ್ಟಾಗಿ ಸ್ಟ್ಯಾಟಿಕ್ USIM ಅಲ್ಲಿ ನೀವು ಇಲ್ಲಿ ಅಪ್ಡೇಟ್ನ ಮಾಡ್ಕೋಬಹುದು. ಚಲ ಇಲ್ಲಿ ಓವರ್ ದ ರೇಡಿಯೋ ಪಾತ್ ಅಂತ ಏನು ಬರುತ್ತೆ ಅದು ಕೂಡ ಇಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಅಲೌಸ್ ಅಂತ ಬರುತ್ತೆ, ಇನ್ನು ಡೈನಾಮಿಕ್ ಚೇಂಜಸ್ ಅಂತ ಬರುತ್ತೆ, ಇನ್ನು ಪ್ರೊಫೈಲ್ ಅಪ್ಡೇಟ್ ಸೆಕ್ಯೂರಿಟಿ ಅನೌನ್ಸ್ಮೆಂಟ್ ಅಂತ ಕೂಡ ಬರುತ್ತೆ. ಹೌದು, ಸಾಕಷ್ಟು ಒಂದು ಈ USIM ಅಲ್ಲಿ ಇದರಿಂದ ಯೂಸರ್ಸ್ಗೆ ತುಂಬಾ ಒಂದು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಹುದು. ಸ್ಪೆಷಲಿ ಅವ್ರದ್ದು ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು ಅಥವಾ ಲೇಟೆಸ್ಟ್ ಟೆಕ್ನಾಲಜಿ ಅಥವಾ ಲೇಟೆಸ್ಟ್ ಈ ಟೆಕ್ನಾಲಜಿ ಅಪ್ಡೇಟ್ ಸಂಬಂಧಪಟ್ಟಂಗೆ ಇದರಿಂದ ಭಾರಿ ಒಂದು ಯೂಸರ್ಸ್ಗೆ ಒಂದು ಬೆನಿಫಿಟ್ನ ಸಿಗೋದಿದೆ. ಹೌದು ಫ್ರೆಂಡ್ಸ್, ಇದು ಆಲ್ರೆಡಿ ಓವರ್ಆಲ್ ನಮ್ಮ ಭಾರತ ದೇಶದಲ್ಲಿ ಕೂಡ ಲಾಂಚ್ ಆಗ್ತಾ ಇದೆ. ಅಂದರೆ ಎಲ್ಲ ಕಡೆ USIM ಲಾಂಚ್ ಆಗ್ತಾ ಇದೆ. ನೀವು ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು ಭಾರತ ದೇಶದಲ್ಲಿ ನೀವು ಎಲ್ಲಿ ಬೇ ಆ ಒಂದು ಮೂಲದಲ್ಲೂ ಕೂಡ ನೀವು USIM ಆಕ್ಟಿವೇಷನ್ ಮಾಡ್ಕೋಬಹುದು. ಹಾಗೂ ಇಲ್ಲಿ ಇದರಲ್ಲಿ ನಿಮಗೆ ರೋಮಿಂಗ್ ಫ್ರೀ ಏನಿದೆ ಅದು ಕೂಡ ಇಲ್ಲಿ ಸಿಗುತ್ತೆ. ಹೌದು ಫ್ರೆಂಡ್ಸ್, ಇದ್ರ ಸಂಬಂಧಪಟ್ಟ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ BSNL ಲೇಟೆಸ್ಟ್ ರೇಟ್ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಕೇಳೋಂಗಿದ್ರೆ ಅಥವಾ ನೀವು ಯಾವುದೇ ಅಂತ ವೀಡಿಯೋ ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ತಿಳಿಸೋಣ ಕೂಡ ಮರಿಬೇಡಿ. ನಮಸ್ಕಾರ.